ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನೀವೆಲ್ಲ ಸೈಕಾಲಜಿ ಬಗ್ಗೆ ಅಧ್ಯಯನ ಮಾಡಿದರೆ ಟಿ ಇ ಟಿ ಎಕ್ಸಾಮ್ಗೆ ಅಟೆಂಡ್ ಆಗುವಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಮನೋವಿಜ್ಞಾನದ ಕಾನ್ಸೆಪ್ಟನ್ನು ತಿಳ್ಕೊಂಡಿರಿ. ಆದರೂ ನನ್ನ ಚಾನಲನ್ನು ನೋಡುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇನ್ನೊಮ್ಮೆ ನಾನು ಈ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಇಟ್ಕೊಂಡು ಸೈಕಾಲಜಿ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಬೌಟ್ ಸೈಕಾಲಜಿ ಬಗ್ಗೆ. ಈ ಸೈಕಾಲಜಿ ಅನ್ನುವಂಥದ್ದು ಮನೋವಿಜ್ಞಾನ ಅಂತ ಕರೀತೀವಿ. ಇದನ್ನು 19ನೇ ಶತಮಾನದಕ್ಕಿಂತ ಮುಂಚೆ ಗ್ರೀಕ್ನ ಒಂದು ವಿಷಯ ಆಗಿತ್ತು, ಸ್ವತಂತ್ರವಾಗಿ ಅಧ್ಯಯನ ಮಾಡುವಂಥ ವಿಷಯ ಆಗಿರಲಿಲ್ಲ. 19ನೇ ಶತಮಾನಾಂತರ 19th century ಆದ ನಂತರ ಇದು ಒಂದು ಪ್ರತ್ಯೇಕವಾದಂಥ ವಿಷಯವನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಇದು ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತ ಕರಿತೀವಿ. ಆ ಆಂಗ್ಲ ಭಾಷೆಯಲ್ಲಿ ಕರೆಯುವಂತಹ ಸೈಕಾಲಜಿ ಅನ್ನುವಂಥದ್ದು ಗ್ರೀಕಿನ ಎರಡು ಪದಗಳು ಸೈಕೆ ಮತ್ತು ಲೋಗಸ್ ಅನ್ನುವಂಥ ಪದಗಳಿಂದ ಉತ್ಪತ್ತಿಯಾದಂಥದ್ದು. ಸೈಕೆ ಮತ್ತು ಲೋಗಸ್ ಅನ್ನುವಂಥ ಎರಡು ಪದಗಳಿಂದ ಇದು ಬಂದಂಥದ್ದು. ಹಾಗಾಗಿ ಸೈಕೆ ಅಂದರೆ ಆತ್ಮ, ಲೋಗಸ್ ಅಂದರೆ ಅಧ್ಯಯನ. ಅಂದರೆ ಆತ್ಮದ ಕುರಿತು ಅಧ್ಯಯನ ಮಾಡುವಂಥದ್ದೇ ಸೈಕಾಲಜಿ. ಅಂದರೆ ಮನೋವಿಜ್ಞಾನವು ಆತ್ಮವನ್ನು ಕುರಿತು ಅಧ್ಯಯನ ಮಾಡ್ತದಂತ ಈ ಮೊದಲಿದ್ದಂಥ ಫಿಲಾಸಫರ್ಸ್ನ ಹೇಳಿದರೆ, ಯಾಕಂದರೆ ಇದು ಫಿಲಾಸಫಿಯ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗ್ತಿತ್ತು. ಈ ಸೈಕಾಲಜಿ ಅನ್ನುವಂಥ ಒಂದು ಪದವನ್ನು ಪ್ರಥಮ ಬಾರಿಗೆ ಬಳಸಿದಂತಹ ವ್ಯಕ್ತಿ ಯಾರಂತಂದರೆ ರುಡಾಲ್ಫ್ ಅನ್ನುವಂಥ ವ್ಯಕ್ತಿ ಈ ಮನೋವಿಜ್ಞಾನ ಅನ್ನುವಂಥ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದರು. ಈಗ ಈ ಮನೋವಿಜ್ಞಾನ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಅಡಗಿರುವಂಥ ಒಂದು ವಿಷಯ. ಹಾಗಾಗಿ ಈ ಮನೋವಿಜ್ಞಾನ ಬಹಳ ಸರಳವಾದಂಥ ಒಂದು ವಿಷಯ. ನಾವು ಅಂದ್ಕೊತೀವಿ ಎಲ್ಲ ವಿಷಯಗಳಲ್ಲಿ ನಾವು ಪಾಸಾಗ್ತೀವಿ, ಆದರೆ ಈ ಮನೋವಿಜ್ಞಾನ ಸೈಕಾಲಜಿಯಲ್ಲಿ ಮಾತ್ರ ಪಾಸಾಗಲ್ಲ, ಕಡಿಮೆ ಅಂಕಗಳು ಬರ್ತಾವಂತೇಳಿ. ಯಾಕಂದರೆ ಇದು ಅಪ್ಲೈಡ್ ಆಗುವಂಥ ಒಂದು ವಿಷಯ. ಅಪ್ಲೈಡ್ ಅಂದರೆ ಯಾರ ಮೇಲೆ ಅಪ್ಲೈ ಆಗ್ತದೆ? ನಮ್ಮ ಮೇಲೇ ಅಪ್ಲೈ ಆಗಿರ್ತದೆ. ಹಾಗಾಗಿ ಮನೋವಿಜ್ಞಾನ ಸ್ಟಡಿ ಮಾಡುವಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೀವು ನೋಡಿದ್ರೆ ಭಾಳ ಸರಳವಾಗಿ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಮನೋವಿಜ್ಞಾನವು ಮೂಲತಃ ಇರುವಂಥ ಒಂದು ಕಲ್ಪನೆಗಳು ಯಾವ್ಯಾವ ಅಥವಾ ಪರಿಕಲ್ಪನೆಗಳು ಯಾವ್ಯಾವ ಅಂತಂದರೆ ಅವಧಾನ, ಪ್ರೇರಣೆ, ವ್ಯಕ್ತಿ ಭಿನ್ನತೆ, ಸೃಜನಶೀಲತೆ, ಬುದ್ಧಿಶಕ್ತಿ ಅಂದರೆ ಅಟೆನ್ಷನ್, ಮೋಟಿವೇಷನ್, ಇಂಡಿವಿಜುವಲ್ ಡಿಫ್ರೆನ್ಸಸ್, ಕ್ರಿಯೇಟಿವಿಟಿ, ಹಾಗೆ ಇಂಟೆಲಿಜೆನ್ಸ್ ಅನ್ನುವಂಥದ್ದು. ಅದ್ರ ಜೊತೆಗೆ ಗ್ರೋತ್, ಡೆವಲಪ್ಮೆಂಟ್, ವಿಕಾಸ, ಬೆಳವಣಿಗೆ, ಲರ್ನಿಂಗ್, ಇಂಟ್ರೆಸ್ಟ್, ಮೆಮೊರಿ, ಥಿಂಕಿಂಗ್ ಆ್ಯಂಡ್ ಎಮೋಷನ್ಸ್, ನೆಕ್ಸ್ಟ್ ಪರ್ಸ್ನಾಲಿಟಿ. ಈ ರೀತಿಯಾಗಿ ಈ ಎಲ್ಲ ವಿಷಯಗಳನ್ನು ಮನೋವಿಜ್ಞಾನ ಅಧ್ಯಯನ ಮಾಡ್ತದೆ. ಅಂದರೆ ಈ ಎಲ್ಲ ಪರಿಕಲ್ಪನೆ ಹೀಗೆ ಹೇಳಿದಂತಹ ಎಲ್ಲ ಪರಿಕಲ್ಪನೆಗಳು ನಮ್ಮ ಒಳಗಡೆ ಇರುವಂಥವು. ಆಸಕ್ತಿ, ಗ್ರೋತ್, ಡೆವಲಪ್ಮೆಂಟ್, ಇಂಟ್ರೆಸ್ಟ್, ಮೆಮೊರಿ, ಥಿಂಕಿಂಗ್, ಮೋಟಿವೇಷನ್, ಅಟೆನ್ಷನ್, ಈ ಎಲ್ಲ ಪದಗಳು ನಾವು ಮಾಡುವಂಥ ಪದಗಳು. ಈ ಮನೋವಿಜ್ಞಾನ ಈ ಎಲ್ಲ ವಿಷಯಗಳನ್ನೇ ಕುರಿತು ಅಧ್ಯಯನ ಮಾಡುವಂಥದ್ದಾಗಿದೆ. ಹಾಗಾದರೆ ನಮ್ಮಲ್ಲಿರುವಂಥ ಕೆಲವೊಂದು ಅಂಶಗಳನ್ನೇ ಮನೋವಿಜ್ಞಾನ ಅಧ್ಯಯನ ಮಾಡ್ತಾ ಅಂದಾಗ ಈ ಮನೋವಿಜ್ಞಾನ ಬಹಳ ಸರಳವಾದ ಅವುಗಳ ಮೇಲೆ ಅಪ್ಲೈ ಆಗಿ ಕ್ವಶನ್ಗಳನ್ನು ಇವರು ಕೇಳ್ತಾರೆ. ಹಾಗಾಗಿ ಮನೋವಿಜ್ಞಾನ ಭಾಳ ಸರಳವಾದಂಥ ವಿಷಯ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಈಗ ಮನೋವಿಜ್ಞಾನ ಅಂದರೆ ಏನು ಅಂತ ನಿಮ್ಗೆ ಈಗಾಗಲೇ ತಿಳಿದಂತೆ ಮನೋವಿಜ್ಞಾನ ತತ್ವಶಾಸ್ತ್ರದ ಒಂದು ಭಾಗ ಆಗಿರೋದ್ರಿಂದ ಅದನ್ನು ಆತ್ಮಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಅಂತ ಹೇಳಿದರು. ಸಾಕ್ರೆಟಿಸ್, ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್ ಇವ್ರ ಪ್ರಕಾರ ಮನೋವಿಜ್ಞಾನ ಅನ್ನುವಂಥದ್ದು ಆತ್ಮವನ್ನು ಕುರಿತ ಅಧ್ಯಯನ ಆಗಿದೆ. ಇವರು ತತ್ವಜ್ಞಾನಿಗಳು, ಇವ್ರು ಹೇಳಿದ್ವನ್ನು ಸೈಕಾಲಜಿ ಸ್ಟಡಿ ಅಬೌಟ್ ಸೋಲ್ ಅಂಥೇಳಿ.
ಮುಂದೆ ಬಂದಂಥ ಮನೋವಿಜ್ಞಾನಿಗಳೇನು ಮಾಡಿದ್ರು ಅಂದರೆ ಡಾಂಟೆ, ಲಾಕೆ, ಕೇಂಟ್ ಅನ್ನುವಂಥ ಮನೋವಿಜ್ಞಾನಿಗಳೇನು ಮಾಡಿದ್ರು, ಆತ್ಮ ಎಲ್ಲಿ ಅನ್ನುವಂಥದ್ದು ಪ್ರಶ್ನೆ ಮಾಡಿದರು. ಮನುಷ್ಯನ ಶರೀರದ ಯಾವ ಭಾಗದಲ್ಲಿ ಆತ್ಮ ಇರ್ತದೆ, ಅದರ ರಚನೆ ಏನು, ಅದರ ಕ್ರಿಯೆಗಳೇನು, ಫಂಕ್ಷನ್ಸ್ ಆ್ಯಕ್ಟಿವಿಟೀಸ್ ಏನೇನು ಅಂತ ಕೇಳಿದಾಗ ಅದನ್ನು ಟೀಕೆಗೆ ಒಳಪಡಿಸಲಾಯಿತು. ಅವ್ರ ಪ್ರಕಾರ ಸೈಕಾಲಜಿ ಈಸ್ ಎ ಸ್ಟಡಿ ಅಬೌಟ್ ಮೈಂಡ್ ಅಂತೇಳಿ, ಮನಸ್ಸನ್ನು ಕುರಿತು ಅಧ್ಯಯನ ಮಾಡುವಂಥ ಅಂತ ಹೇಳಿದರು. ಇದು ಕೂಡ ಆತ್ಮದಂತೆ ಕೈಬಿಡಲಾಯಿತು. ಅಂದರೆ ಆತ್ಮ ಯಾವ ರೀತಿ ಶರೀರದಲ್ಲಿಲ್ಲವೋ, ಅಂದರೆ ಅದರ ರಚನೆ ಗೊತ್ತಿಲ್ಲವೋ, ಅದರ ಚಟುವಟಿಕೆ ಗೊತ್ತಿಲ್ಲವೋ, ಅದೇ ರೀತಿ ಮನಸ್ಸಿನ ಚಟುವಟಿಕೆ ಕೂಡ ಗೊತ್ತಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಇದನ್ನು ಕೂಡ ಕೈಬಿಡಲೆ. ಇದನ್ನು ಪ್ರಶ್ನೆ ಮಾಡಿದಂಥ ವ್ಯಕ್ತಿ ಜೆ ಬಿ ವ್ಯಾಟ್ಸನ್ ಅವರು ಇದನ್ನು ಪ್ರಶ್ನೆ ಮಾಡಿದರು. ನೆಕ್ಸ್ಟ್, ವಿಲಿಯಂ ಊಂಡ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ ಸೈಕಾಲಜಿ ಜೆ ಸ್ಟಡಿ ಅಬೌಟ್ ಕಾನ್ಸಿಯಸ್ನೆಸ್ ಅಂತ ಹೇಳಿದರು. ಪ್ರಜ್ಞಾವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ. ಇವರು ಪ್ರಥಮ ಬಾರಿಗೆ ಜರ್ಮನಿಯ ಲಿಪ್ಚಿಗ್ನಲ್ಲಿ 1879 ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡಿದರು. 1879 ಇವರು ಕೂಡ ಏನು ಹೇಳಿದ್ರು, ಕಾನ್ಸಿಯಸ್ನಲ್ಲಿ ಇರುವಂಥದ್ದನ್ನು ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ. ಇದನ್ನು ಕೂಡ ಟೀಕೆಗೆ ಒಳಪಡೆ. ಕಾನ್ಸಿಯಸ್ ಅಂದರೆ ನಾವು ಅರಿವಿನಲ್ಲಿ ಇದ್ದಾಗ ನಾವು ಮಾಡುವಂಥ ಆ್ಯಕ್ಟಿವಿಟೀಸ್ಗಳನ್ನು ಅಧ್ಯಯನ ಮಾಡುವಂಥದ್ದು. ಆದರೆ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಸೈಕಾಲಜಿ ಇವರು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡಿದ್ರು, ಇದನ್ನು ಅಲ್ಲಗಳೆದರು. ಮನುಷ್ಯನ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಮನುಷ್ಯನ ಮನಸ್ಸು ಮೂರು ರೀತಿಯಾಗಿ ಕ್ರಿಯೆಗಳನ್ನು ಮಾಡ್ತದೆ. ಹಾಗಾಗಿ ಇದು ಕೂಡ ಅವರು ಟೀಕೆಗೆ ಒಳಪಡಿಸಲಾಯಿತು. ಯಾವ ರೀತಿ ಅಂದರೆ, ಅವರು ಆಸ್ಟ್ರೇಲಿಯಾದ ಒಬ್ಬ ಮನೋವಿಜ್ಞಾನಿ ಮತ್ತು ಮನೋವಿಜ್ಞಾನದ ಪಿತಾಮಹ. ಮನಸ್ಸಿನಲ್ಲಿ ಮೂರು ಅವಸ್ಥೆಗಳು, ಒಂದು ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಸುಪ್ತಾವಸ್ಥೆ ಅಂಥೇಳಿ. ಅಂದರೆ ಮೂರು ರೀತಿಯಾದಂಥ ಮನಸ್ಸುಗಳು ಇರ್ತಾವೆ. ಪ್ರಜ್ಞಾವಸ್ಥೆ ಒಂದಂದರೆ ಕಾನ್ಸಿಯಸ್, ಸಬ್ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್. ಅದು ಮನುಷ್ಯನ ಪ್ರತಿ ಚಟುವಟಿಕೆಗಳು ಮೂರು ಸ್ಥಿತಿಯಲ್ಲಿ ನಡೆದ. ಅಂದರೆ ಅವು ಮಾಡುವಂಥ ಎಲ್ಲ ಚಟುವಟಿಕೆಗಳು ಕೇವಲ ಪ್ರಜ್ಞಾವಸ್ಥೆಯಲ್ಲಿ ಇರುವುದಿಲ್ಲ, ಅರೆಪ್ರಜ್ಞಾವಸ್ಥೆ ಮತ್ತು ಸುಪ್ತಾವಸ್ಥೆಯಲ್ಲಿ. ಸಬ್ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್ನಲ್ಲಿ ಆತನ ಚಟುವಟಿಕೆಗಳು ನಡೀತಾ ಇರ್ತವೆ. ಆ ಕಾರಣಕ್ಕಾಗಿ ಕೇವಲ ಕಾನ್ಸಿಯಸ್ನಲ್ಲಿ ಅಥವಾ ಪ್ರಜ್ಞಾವಸ್ಥೆಯಲ್ಲಿ ಇದ್ದಂಥ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದ್ರೆ ಸಂಪೂರ್ಣವಾದಂಥ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ಅಥವಾ ವ್ಯಕ್ತಿತ್ವವನ್ನು, ಸ್ವಭಾವವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಕೂಡ ಟೀಕೆಗೆ ಒಳಪಡಿಸಲಾಯಿತು. ಒಂದು ಉದಾಹರಣೆಗಳ ಮೂಲಕ ಹೇಳ್ತಾರೆ ಅವರು. ಒಂದು ಬಕೆಟ್ನಲ್ಲಿ ಅಥವಾ ಒಂದು ವಸ್ತುವಿನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಐಸ್ ಕ್ಯೂಬನ್ನು ಇಟ್ಟಾಗ ಆ ಐಸ್ ಕ್ಯೂಬಿನ 80% ಐಸ್ ಕ್ಯೂಬ್ ನೀರಿನಲ್ಲಿ ಹೋಗ್ತದೆ, ಕೇವಲ 20% ಮೇಲ್ಗಡೆ ಬರ್ತದೆ. ಆ 20% ಏನು ಮೇಲ್ಗಡೆ ಇರ್ತದೆ ಅಷ್ಟೇ ಮಾತ್ರ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಇನ್ನೊಂದು ಕೆಳಗಡೆ ಇದ್ದಂಥದ್ದೆಲ್ಲ ಅರೆ ಪ್ರಜ್ಞಾವಸ್ಥೆ ಮತ್ತು ಸೂಕ್ತ ಪ್ರಜ್ಞಾವಸ್ಥೆ. ಅಂದರೆ ಮನಸ್ಸಿನ ಆಳದಲ್ಲಿ ಹಲವಾರು ವಿಷಯಗಳ ಹುದುಗಿಟ್ಟಿರ್ತಾರೆ, ಅವು ಅನ್ಕಾನ್ಸಿಯಸ್ ಮತ್ತು ಸಬ್ಕಾನ್ಸಿಯಸ್ನಲ್ಲಿ ಹೊರಗಡೆ ಬರ್ತಾವೆ. ಮೇಲ್ಗಡೆ ಇರುವಂಥದ್ದು ಕೇವಲ ಕಾನ್ಸಿಯಸ್ನಲ್ಲಿ ಬರುವಂಥ ಚಟುವಟಿಕೆಗಳು. ಅಷ್ಟೇ ಅಧ್ಯಯನ ಮಾಡಿದ್ರೆ ಆತನ ನಡವಳಿಕೆ, ಸ್ವಭಾವ ತಿಳಿಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಅಲ್ಲ ಕಳೆಯಲಾಯಿತು. ಮುಂದುವರೆದು, ಸೈಕಾಲಜಿ ಜೆ ಸ್ಟಡಿ ಅಬೌಟ್ ಬಿಹೇವಿಯರ್ ಅಂಥೇಳಿ ಜೆ ಬಿ ವ್ಯಾಟ್ಸನ್ ಅವರ ಒಂದು ಅಭಿಪ್ರಾಯ ಆಗಿತ್ತು. ಜೆ ಬಿ ವ್ಯಾಟ್ಸನ್ ಅವರು ಹೇಳ್ತಾರೆ, ಸೈಕಾಲಜಿ ಸ್ಟಡಿ ಅಬೌಟ್ ಬಿಹೇವಿಯರ್, ಇವರು ತಮ್ಮ ವರ್ತನೆ ಅನ್ನುವಂಥ ಒಂದು ಬಿಹೇವಿಯರ್ ಅನ್ನುವಂಥ ಒಂದು ಗ್ರಂಥದಲ್ಲಿ, ಈ ಮನೋವಿಜ್ಞಾನ ಬಿಹೇವಿಯರ್ ಅನ್ನುವಂಥ ಒಂದು ಗ್ರಂಥದಲ್ಲಿ ಇವರು 1914 ವರ್ತನೆ ಅಥವಾ ಬಿಹೇವಿಯರ್ ಅನ್ನುವ ಪದವನ್ನು ಬಳಕೆ ಮಾಡಿ. ಆ ಬಿಹೇವಿಯರ್ ಅನ್ನುವಂಥದ್ದು ಆಂತರಿಕ ಮತ್ತು ಬಾಹ್ಯವಾದಂಥ ಎರಡು ರೀತಿಯಾದಂಥ ವರ್ತನೆಗಳಿರ್ತವೆ, ಇಂಟರ್ನಲ್ ಬಿಹೇವಿಯರ್ ಆ್ಯಂಡ್ ಎಕ್ಸ್ಟರ್ನಲ್ ಬಿಹೇವಿಯರ್. ಆಂತರಿಕವಾಗಿ ಇರುವಂತಹ ಎಲ್ಲ ಆಲೋಚನೆಗಳು, ಭಾವನೆಗಳು ಬಾಹ್ಯ ವರ್ತನೆಗಳ ಮೂಲಕ ತೋರ್ಪಡಿಕೆ ಆಗ್ತವೆ. ಹಾಗೆ ಕಣ್ಣಿಗೆ ಕಾಣುವಂಥ ವರ್ತನೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಅದು ಆತನ ವರ್ತನೆಗಳನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಗಳನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ. ಅಕಾರ್ಡಿಂಗ್ ಟು ವುಡ್ವರ್ತ್ ಅವರ ಪ್ರಕಾರ, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು, ತದನಂತರ
ತನ್ನ ಪ್ರಜ್ಞಾವಸ್ಥೆಯನ್ನು ಕಳೆದುಕೊಂಡು ಪ್ರಸ್ತುತವಾಗಿ ಜೆ ಬಿ ವ್ಯಾಟ್ಸನ್ ಅವರ ಪ್ರಕಾರ ವರ್ತನೆಗಳನ್ನು ಅಧ್ಯಯನ ಮಾಡುವಂಥ ಒಂದು ವಿಷಯವಾಗಿದೆ ಅಂತ ಹೇಳ್ತಾರೆ. ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹಿಂದಿನ ಕಾಲದಿಂದ ಮನೋವಿಜ್ಞಾನ ಅಧ್ಯಯನ ಮಾಡುವಂಥ ವಿಷಯಗಳನ್ನು ನೋಡಿದ್ರೆ ಪ್ರಪ್ರಥಮವಾಗಿ ಬಹಳ ಹಳೆಯದಂಥ ಒಂದು ಕಾನ್ಸೆಪ್ಟ್ ಅಂದರೆ ಆತ್ಮ. ಆತ್ಮವನ್ನು ಕುರಿತು ಅಧ್ಯಯನ ಮಾಡ್ತಿತ್ತು, ಅದನ್ನು ಕಳೆದುಕೊಂಡಿತು. ನಂತರ ಮನಸ್ಸು, ನಂತರ ಪ್ರಜ್ಞಾವಸ್ಥೆ, ಪ್ರಸ್ತುತವಾಗಿ ಪ್ರಚಲಿತದಲ್ಲಿರುವಂಥ ಒಂದು ವಿಷಯ ಅಂತಂದರೆ ವರ್ತನೆಗಳನ್ನು ಅಧ್ಯಯನ ಮಾಡುವಂಥದ್ದು. ಸೈಕಾಲಜಿ ಲಾಸ್ಟ್ ಇಸ್ ಸೋಲ್ ದೆನ್ ಮೈಂಡ್ ದೆನ್ ಕಾನ್ಸಿಯಸ್. ನೌ ಎ ಡೇ ಸೈಕಾಲಜಿ ಇಸ್ ಸ್ಟಡಿ ಅಬೌಟ್ ಬಿಹೇವಿಯರ್ ಅಂಥೇಳಿ, ಅಕಾರ್ಡಿಂಗ್ ಟು ವುಡ್ಸ್ವರ್. ಈ ರೀತಿ ಮನೋವಿಜ್ಞಾನ ಒಂದು ಕಾನ್ಸೆಪ್ಟ್ ಬೆಳೆದು ಬಂದಂಥ ಒಂದು ವಿಷಯ ಆಗಿದೆ ಅಂತ ಹೇಳ್ಬೋದು. ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ. ಈ ಒಂದು ಇಷ್ಟೊತ್ತು ಹೇಳಿದಂಥ ಒಂದು ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳ್ಬೋದಾಗಿದೆ, ಸಂಭವನೀಯ ಒಂದು ಪ್ರಶ್ನೆಗಳಂತ ಹೇಳ್ಬೋದು. ಮನೋವಿಜ್ಞಾನ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ? ಒಂದು ಸೈಕಾಲಜಿ, ಒಂದು ಸೈಕೆ ಮತ್ತು ಲೋಗಸ್ ಅನ್ನುವಂಥ ಪದಗಳು ಗ್ರೀಕ್ನಿಂದ ಬಂದಂಥವು. ಮನಸ್ಸಿನ ಮೂರು ಸ್ಥಿತಿಗಳನ್ನು ವಿವರಣೆ ಮಾಡಿದಂಥವರು ಫಾದರ್ ಆಫ್ ಸೈಕಾಲಜಿ ಸಿಗ್ಮಂಡ್ ಫ್ರಾಯ್ಡ್, ಅಂದರೆ ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತಾವಸ್ಥೆ ಅಂತೇಳಿ. ಮನೋವಿಜ್ಞಾನದ ಪಿತಾಮಹ ಕೂಡ ಸಿಗ್ಮಂಡ್ ಫ್ರಾಯ್ಡ್. ಪ್ರಥಮ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿದ್ದು ವಿಲಿಯಂ ಊಂಡ್ ಅವರು 1879 ಲಿಪ್ಜಿಗ್ನಲ್ಲಿ. ಪ್ರಸ್ತುತ ಮನೋವಿಜ್ಞಾನ ಅಧ್ಯಯನ ವಿಷಯ ವಸ್ತು, ಅಂದರೆ ಈಗಿನ ಒಂದು ಸಿಚುವೇಷನ್ನಲ್ಲಿ, ಸನ್ನಿವೇಶದಲ್ಲಿ ಮನೋವಿಜ್ಞಾನ ಅಧ್ಯಯನ ಮಾಡುವಂಥ ವಿಷಯ ಅದು ವರ್ತನೆ ಅಂತ ಹೇಳ್ತೀನಿ. ಮನೋವಿಜ್ಞಾನ ಪ್ರಾಚೀನ ವಿಷಯ ವಸ್ತು ಆತ್ಮ ಅಥವಾ ಸೋಲ್. ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ ಅಂತ ಹೇಳಿದಂಥವರು ಜೆ ಬಿ ವ್ಯಾಟ್ಸನ್ ಅವರು. ವರ್ತನೆಗಳನ್ನು ಅನ್ನುವಂಥ ಒಂದು ಗ್ರಂಥ ರಚಿಸಿದವರು ಕೂಡ ಜೆ ಬಿ ವ್ಯಾಟ್ಸನ್ ಅಂತ ಹೇಳ್ಬೋದು. ಈ ರೀತಿ ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಪ್ರಶ್ನೆಗಳು ಇದರಲ್ಲಿ ಕೇಳುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳ್ಬೋದು. ಧನ್ಯವಾದಗಳು.